ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮನೆ ವಿಡಿಯೋದಲ್ಲಿ ರಾಜಕೀಯ ಪಕ್ಷಗಳ ಖಾತೆಗಳ ಬಗ್ಗೆ ತಿಳಿಸಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು NTT ಪಕ್ಷದಿಂದ ಪಕ್ಷಾಂತರ ನಿಷೇಧ ಕಾನೂನಿನ ಬಗ್ಗೆ ತಿಳಿಸಿಕೊಡ್ತೇನೆ. ಪಕ್ಷಾಂತರ ಎಂಬ ಪದವನ್ನು ಇಂಗ್ಲಿಷ್ನಲ್ಲಿ ಫ್ಲೋರ್ ಕ್ರಾಸಿಂಗ್ ಎಂದು ಕರೆಯಲಾಗುತ್ತದೆ, ಕಾರ್ಪೆಟ್ ಕ್ರಾಸಿಂಗ್, ಡಿಫೆಕ್ಷನ್ ಎನ್ನುವ ಪದಗಳಿಂದ ಕರೆಯಲಾಗುತ್ತದೆ. ಫ್ಲೋರ್ ಕ್ರಾಸಿಂಗ್ ಎಂಬ ಪದವನ್ನು ಇಂಗ್ಲೆಂಡ್ ದೇಶದಲ್ಲಿ ಕರೆಯಲಾಗುತ್ತದೆ, ಕಾರ್ಪೆಟ್ ಕ್ರಾಸಿಂಗ್ ಎಂಬ ಪದವನ್ನು ನೈಜೀರಿಯಾ ದೇಶದಲ್ಲಿ ಕರೆಯಲಾಗುತ್ತದೆ, ಡಿಫೆಕ್ಷನ್ ಎಂಬ ಪದವನ್ನು ಭಾರತ ದೇಶದಲ್ಲಿ ಕರೆಯಲಾಗುತ್ತದೆ. ಪಕ್ಷಾಂತರ ಎಂಬುದು ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಪಿಡುಗಾಗಿದೆ. ಪಕ್ಷಾಂತರ ಎಂದರೆ ಶಾಸನಸಭೆಗಳ ಸದಸ್ಯರು ತಮ್ಮ ಪಕ್ಷವನ್ನು ತ್ಯಜಿಸಿ ಇನ್ನೊಂದು ಪಕ್ಷವನ್ನು ಸೇರುವುದನ್ನು ಪಕ್ಷಾಂತರ ಎಂದು ಕರೆಯಲಾಗುತ್ತದೆ. ಈ ಪಕ್ಷಾಂತರಕ್ಕೆ ಪ್ರಮುಖ ಕಾರಣಗಳು, ಮೊದಲನೆಯದಾಗಿ ಪಕ್ಷದಲ್ಲಿ ಗುಂಪುಗಾರಿಕೆ, ಎರಡನೆಯದಾಗಿ ಪಕ್ಷದಲ್ಲಿ ಆಂತರಿಕ ಕಚ್ಚಾಟ, ಮೂರನೆಯದಾಗಿ ವೈಯಕ್ತಿಕ ಪ್ರತಿಷ್ಠೆ ಮತ್ತು ವೈಯಕ್ತಿಕ ಸ್ವಾರ್ಥ ಭಾವನೆಯಿಂದ ಪಕ್ಷಾಂತರವಾಗಲಿಕ್ಕೆ ಇದೊಂದು ಕಾರಣವಾಗಿದ್ದಾಗ ಅನಿಸುತ್ತದೆ. ನಾಲ್ಕನೇ ಕಾರಣ, ನಾಯಕ ನಾಯಕರ ನಡುವಿನ ಭಿನ್ನಾಭಿಪ್ರಾಯಗಳು. ಐದನೇ ಕಾರಣ, ಹಣ ಹಾಗೂ ಅಧಿಕಾರದ ಆಸೆಯಿಂದ ಪಕ್ಷಾಂತರ ನಡೆಯುತ್ತವೆ ಪ್ರಸ್ತುತವಾದ ಪ್ರದೇಶದಲ್ಲಿ. ಇನ್ನು ಪಕ್ಷಾಂತರದಿಂದ ಆಗುವ ಕೆಟ್ಟ ಪರಿಣಾಮಗಳು, ಮೊದಲನೆಯದಾಗಿ ಪಕ್ಷಾಂತರದಿಂದ ಭ್ರಷ್ಟಾಚಾರ ಹೆಚ್ಚಾಗುತ್ತದೆ, ರಾಜಕೀಯ ಅಸ್ಥಿರತೆ ಕಂಡು ಬರುತ್ತದೆ, ಅಧಿಕಾರಗಳ ದುರುಪಯೋಗ ನಡೆಯುತ್ತದೆ, ಶಾಸನ ಸಭೆಗಳ ಸದಸ್ಯರನ್ನು ಒಂದು ಮಾರುಕಟ್ಟೆಯಲ್ಲಿ ಯಾವ ರೀತಿ ಕುದುರೆಯನ್ನು ಮಾರಾಟ ಮಾಡಲಾಗುತ್ತದೆ ಅದೇ ರೀತಿ ಶಾಸನಸಭೆ ಸದಸ್ಯರನ್ನು ಮಾರಾಟ ಮಾಡಲಾಗುತ್ತದೆ, ಹಾಗೂ ರಾಜಕೀಯ ಮೌಲ್ಯಗಳ ಅವನತಿ ಹೊಂದುತ್ತಾರೆ. ಇವೆಲ್ಲವೂ ಪಕ್ಷಾಂತರದಿಂದ ಆಗುವ ಕೆಟ್ಟ ಪರಿಣಾಮಗಳು. ಈ ಒಂದು ಪಕ್ಷಾಂತರದಿಂದ ಆಗುವ ಕೆಟ್ಟ ಪರಿಣಾಮಗಳನ್ನು ಹೋಗಲಾಡಿಸುವುದರ ಸಲುವಾಗಿ 1985 ಸಂವಿಧಾನದ 52ನೇ ತಿದ್ದುಪಡಿ ಮೂಲಕ ಪಕ್ಷಾಂತರ ನಿಷೇಧ ಕಾನೂನನ್ನು ಅಂದಿನ ಪ್ರಧಾನಮಂತ್ರಿಯಾದ ದಿವಂಗತ ರಾಜೀವ್ ಗಾಂಧಿ ಅವರು ಜಾರಿಗೆ ತಂದರು. ಈ ಕಾಯ್ದೆಯ ವಿವರಗಳನ್ನು ಸಂವಿಧಾನದ 10ನೇ ಅನುಸೂಚಿಯಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಈ ಕಾನೂನು 1985 ಏಪ್ರಿಲ್ 1 ಭಾರತ ದೇಶದಲ್ಲಿ ಜಾರಿಗೆ ಬಂದಿತು. ಪಕ್ಷಾಂತರ ಮಾಡಿದ ಶಾಸನಸಭೆಯ ಸದಸ್ಯರು ತಮ್ಮ ಶಾಸನಸಭೆಯ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ ಈ ಕಾನೂನಿನ ಮುಖಾಂತರ. ಈ ಶಾಸನಸಭೆಯ ಸದಸ್ಯರು ತಾವು ಚುನಾವಣೆಯಲ್ಲಿ ಆಯ್ಕೆಯಾದ ಪಕ್ಷವನ್ನು ತ್ಯಜಿಸಿ ಇನ್ನೊಂದು ಪಕ್ಷವನ್ನು ಸೇರಿದರೆ ಇವರ ಶಾಸನಸಭೆಯ ಸದಸ್ಯತ್ವ ರದ್ದಾಗುತ್ತದೆ ಈ ಪಕ್ಷಾಂತರ ನಿಷೇಧ ಕಾನೂನಿನ ಪ್ರಕಾರ. ಈ ಪಕ್ಷಾಂತರ ನಿಷೇಧ ಕಾನೂನಿನ ಮುಖ್ಯಾಂಶಗಳು, 1985 ಪಕ್ಷಾಂತರ ನಿಷೇಧ ಕಾನೂನನ್ನು 2003 ಸಂವಿಧಾನದ 91ನೇ ತಿದ್ದುಪಡಿಯ ಮೂಲಕ ಕೆಲವೊಂದು ಬದಲಾವಣೆಗಳನ್ನು ಮಾಡಲಾಯಿತು. ಈ ಬದಲಾವಣೆಗೊಂಡ ಪಕ್ಷಾಂತರ ನಿಷೇಧ ಕಾನೂನಿನ ಮುಖ್ಯಾಂಶಗಳು, ಮೊದಲನೆಯದಾಗಿ ಕೇಂದ್ರ ಸಂಸತ್ತಿನ ಸದಸ್ಯರು ಹಾಗೂ ರಾಜ್ಯ ಶಾಸಕಾಂಗಗಳ ಸದಸ್ಯರು ತಾವು ಆಯ್ಕೆಯಾದ ಪಕ್ಷವನ್ನು ಸ್ವಇಚ್ಛೆಯಿಂದ ತ್ಯಜಿಸಿದರೆ ತಮ್ಮ ಶಾಸನಸಭೆಯ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ಇದು
ಅಂಶವಾಗಿದೆ. ಇನ್ನು ಎರಡನೆಯದಾಗಿ ಸದನದಲ್ಲಿ ಮತದಾನ ನಡೆಯುವಾಗ ತಮ್ಮ ಪಕ್ಷದ ವಿಪ್ಪನ್ನು ಉಲ್ಲಂಘಿಸಿ ಮತ ಚಲಾಯಿಸಿದರೆ ತಮ್ಮ ಶಾಸನಸಭೆಯ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ಇದು ಎರಡನೆಯ ಪಕ್ಷಾಂತ ನಿಷೇಧ ಕಾನೂನಿನ ಮುಖ್ಯ ಅಂಶವಾಗಿದೆ. ಇನ್ನು ಮೂರನೆಯದಾಗಿ ಅಧಿವೇಶನದ ಸಮಯದಲ್ಲಿ ಶಾಸನಸಭೆಯ ಸದಸ್ಯರು ಸದನದಲ್ಲಿ ತಮ್ಮ ಪಕ್ಷದ ಪೂರ್ವ ಅನುಮತಿ ಇಲ್ಲದೆ ಮತವನ್ನು ಚಲಾಯಿಸಿದರೆ, ಯಾವ ಶಾಸನಸಭೆಯ ಸದಸ್ಯನು ತನ್ನ ಪಕ್ಷದ ಪೂರ್ವ ಅನುಮತಿ ಇಲ್ಲದೆ ಮತ ಚಲಾಯಿಸುತ್ತಾನೆಯೋ ಆ ಸದಸ್ಯನ ಸದಸ್ಯತ್ವ ಅಂದರೆ ಶಾಸನಸಭೆಯ ಸದಸ್ಯತ್ವ ರದ್ದಾಗುತ್ತದೆ. ಇದು ಮೂರನೇ ಮುಖ್ಯ ಅಂಶವಾಗಿದೆ. ಕೇಂದ್ರ ಅಥವಾ ರಾಜ್ಯ ಶಾಸಕಾಂಗಕ್ಕೆ ನೇಮಕವಾದ ಸದಸ್ಯರು ಅಂದರೆ ಭಾರತದ ಸಂಸತ್ತಿನ ಕೆಳಮನೆಯಲ್ಲಿ ರಾಷ್ಟ್ರಪತಿ ಇಬ್ಬರು ಸದಸ್ಯರನ್ನು ನೇಮಕ ಮಾಡುತ್ತಾನೆ. ಮೇಲ್ಮನೆಯಲ್ಲಿ 12 ಸದಸ್ಯರನ್ನು ನೇಮಕ ಮಾಡುತ್ತಾನೆ ಹಾಗೂ ವಿಧಾನಸಭೆಗಳಲ್ಲಿ ಆ ಒಂದು ರಾಜ್ಯಪಾಲರು ಒಬ್ಬ ಸದಸ್ಯನನ್ನು ನೇಮಕ ಮಾಡುತ್ತಾನೆ. ಈ ನೇಮಕಗೊಂಡ ಸದಸ್ಯವು ನಾಮಕರಣಗೊಂಡ ದಿನಾಂಕದಿಂದ 6 ತಿಂಗಳ ನಂತರ ಬೇರೆ ಪಕ್ಷವನ್ನು ಸೇರಿದರೆ ತಮ್ಮ ಶಾಸನಸಭೆಯ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತವೆ. ಈ ನಾಮಕರಣಗೊಂಡ ಸದಸ್ಯರಿಗೆ ಸಂಬಂಧಿಸಿದಂತ ಮಾಹಿತಿಯನ್ನು ಈ ಪಕ್ಷಾಂತ ನಿಷೇಧ ಕಾನೂನಿನಲ್ಲಿ ಉಲ್ಲೇಖಿಸಲಾಗಿದೆ. ಯಾವುದೇ ಒಂದು ಪಕ್ಷದ 1/3 ಸದಸ್ಯರು 1/3 ಹೆಚ್ಚಿನ ಸದಸ್ಯರು ಪಕ್ಷವನ್ನು ತ್ಯಜಿಸಿದರೆ ಇದು ಪಕ್ಷಾಂತರಕ್ಕೆ ಕಾರಣವಾಗುತ್ತದೆ ಅನಿಸುತ್ತದೆ. ಅಂತಂದರೆ ಒಂದು ಪಕ್ಷದಲ್ಲಿ 100 ಸದಸ್ಯರು ಇರುತ್ತಾರೆ. ಇದರಲ್ಲಿ 33 ಸದಸ್ಯರು ತಮ್ಮ ಮೂಲ ಪಕ್ಷವನ್ನು ತ್ಯಜಿಸಿ ಇನ್ನೊಂದು ಪಕ್ಷವನ್ನು ಸೇರುತ್ತಾರೆ. ಈ 33 ಸದಸ್ಯರ ಸದಸ್ಯತ್ವವು ಕೂಡ ಈ ಪಕ್ಷಾಂತರ ನಿಷೇಧ ಕಾನೂನಿನ ಮೂಲಕ ರದ್ದಾಗುತ್ತದೆ. ಇನ್ನು ಆರನೇ ಮುಖ್ಯ ಅಂಶ, ಈ ಕಾನೂನಿನ ಮೂಲಕ ಅನರ್ಹಗೊಂಡ ವ್ಯಕ್ತಿಗಳು ಮಂತ್ರಿ ಪದವಿಯನ್ನು ಕೊಡತಕ್ಕದಲ್ಲ. ಯಾಕಂತಂದರೆ ಈ ಒಂದು ಪಕ್ಷಾಂತರ ನಿಷೇಧ ಕಾನೂನಿನ ಮೂಲಕ ಅನರ್ಹಗೊಂಡ ವ್ಯಕ್ತಿಗಳು ಇವರನ್ನು ಕೇಂದ್ರ ಮಂತ್ರಿಮಂಡಲದಲ್ಲಾಗಲಿ ಹಾಗೂ ರಾಜ್ಯ ಮಂತ್ರಿಮಂಡಲದಲ್ಲಾಗಲಿ ಮಂತ್ರಿಯನ್ನಾಗಿ ನೇಮಕ ಮಾಡಿಕೊಳ್ಳಬಾರದು. ಯಾಕಂತಂದರೆ ಈ ಕಾನೂನು ನಿರ್ಬಂಧಿಸಿದೆ ಈ ಕಾನೂನಿನ ಮೂಲಕ. ಇನ್ನು ಏಳನೇ ಮುಖ್ಯಾಂಶ, ಪಕ್ಷಾಂತರ ನಿಷೇಧ ಕಾನೂನು ಮಂತ್ರಿಮಂಡಲದ ಗಾತ್ರವನ್ನು ನಿರ್ಧರಿಸುತ್ತದೆ. ಅಂದರೆ ಲೋಕಸಭೆಯ ಒಟ್ಟು ಸದಸ್ಯರಲ್ಲಿ ಶೇ 15% ಸದಸ್ಯರನ್ನು ಮಾತ್ರ ಮಂತ್ರಿಗಳನ್ನಾಗಿ ಮಂತ್ರಿಮಂಡಲದಲ್ಲಿ ನೇಮಕ ಮಾಡಿಕೊಳ್ಳಬೇಕು. ಅದೇ ರೀತಿ ರಾಜ್ಯ ವಿಧಾನಸಭೆಯ ಒಟ್ಟು ಸದಸ್ಯರಲ್ಲಿ ಶೇ 15% ಸದಸ್ಯರನ್ನು ಮಾತ್ರ ಮಂತ್ರಿಮಂಡಲದಲ್ಲಿ ಮಂತ್ರಿಗಳನ್ನಾಗಿ ನೇಮಕ ಮಾಡಿಕೊಳ್ಳಬೇಕಂತಿಕೊಂಡ ಈ ಕಾನೂನಿನಲ್ಲಿ ಉಲ್ಲೇಖವಾಗಿರುತ್ತದೆ. ಅಂತಂದರೆ ಈ ಪಕ್ಷಾಂತರ ನಿಷೇಧ ಕಾನೂನು ಮಂತ್ರಿಮಂಡಲವನ್ನು ಶೇ 15% ನಿರ್ಧರಿಸುತ್ತದೆ. ಇನ್ನು ಎರಡನೆಯದಾಗಿ ಈ ಕಾನೂನಿನ ಮೂಲಕ ಶಾಸನಸಭೆಯ ಸದಸ್ಯರನ್ನು ಅನರ್ಹಗೊಳಿಸುವ ಅಧಿಕಾರ ಆಯಾ ಸದನದ ಸಭಾಪತಿಯು ಪಡೆದುಕೊಂಡಿರುತ್ತಾನೆ. ಅಂದರೆ ಲೋಕಸಭೆಯ ಸಭಾಪತಿಯಾದವನ್ನು ಲೋಕಸಭೆಯ ಸದಸ್ಯರನ್ನು ಈ ಕಾನೂನಿನ ಮೂಲಕ ಅನರ್ಹಗೊಳಿಸುವ ಅಧಿಕಾರವನ್ನು ಹೊಂದಿದ್ದಾನೆ. ಅದೇ ರೀತಿ ರಾಜ್ಯ ವಿಧಾನಸಭೆಯ ಸಭಾಪತಿಯಾದವನ್ನು ಈ ಕಾನೂನಿನ ಮೂಲಕ ಆ ಒಂದು ರಾಜ್ಯ ವಿಧಾನಸಭೆಯ ಸದಸ್ಯರನ್ನು ಅನರ್ಹಗೊಳಿಸುವ ಅಧಿಕಾರವನ್ನು ಹೊಂದಿದ್ದಾನೆ. ಈ ಒಂದು ಸಭಾಪತಿಗೆ ಈ ಅಧಿಕಾರ ದಕ್ಕುತ್ತದೆ ಈ ಕಾನೂನಿನ ಮೂಲಕ. ಈ ಕಾನೂನನ್ನು ಜಾರಿಗೆ ತರಲು ನಿಯಮಗಳನ್ನು ರೂಪಿಸುವ ಅಧಿಕಾರ ಶಾಸನಸಭೆಗಳ ಸಭಾಪತಿಯು ಪಡೆದುಕೊಂಡಿರುತ್ತಾರೆ. ಅಂದರೆ ಈ ಕಾನೂನನ್ನು ಜಾರಿಗೆ ತರುವುದ ಸಲುವಾಗಿ ಈ ಕಾನೂನಿನಲ್ಲಿರ್ತಕ್ಕಂಥ ನಿಯಮಗಳನ್ನು ನಿರ್ಧರಿಸುವ ಅಧಿಕಾರ ಒಂದು ಸಭಾಪತಿಗಳು
ಪಡೆದುಕೊಂಡಿರುತ್ತಾರೆ. ಆ ಒಂದು ನಿಯಮಗಳು ರೂಪಿಸುವ ಅಧಿಕಾರವು ಅಧ್ಯಕ್ಷನು ಪಡೆದುಕೊಂಡಿರುತ್ತಾನೆ. ಪಕ್ಷಾಂತರ ನಿಷೇಧ ಕಾನೂನಿನ ವಿಶೇಷ ನಿಯಮಗಳು, ಮೊದಲನೇದಾಗಿ ಒಂದು ಪಕ್ಷ ಮತ್ತೊಂದು ಪಕ್ಷವನ್ನು ವಿಲೀನವಾದಾಗ ಇದು ಪಕ್ಷಾಂತರ ನಿಷೇಧ ಕಾನೂನಿಗೆ ಅನ್ವಯಿಸುವುದಿಲ್ಲ. ಯಾಕಂತಂದರೆ ಒಂದು 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 ಎ ಎನ್ನುವ ಪಕ್ಷವು ಡಿ ಎನ್ನುವ ಪಕ್ಷದಲ್ಲಿ ವಿಲೀನವಾಗುತ್ತದೆ. ಆವಾಗ ಎ ಎನ್ನುವ ಪಕ್ಷದ ಶಾಸನ ಸಭೆಯ ಸದಸ್ಯತ್ವ ರದ್ದಾಗುವುದಿಲ್ಲ, ಇವಾಗ ಸದಸ್ಯತ್ವ ಉಳಿಯುತ್ತಂತಂದರೆ ಒಂದು ಪಕ್ಷ ಪೂರ್ತಿ ಇನ್ನೊಂದು ಪಕ್ಷದಲ್ಲಿ ವಿಲೀನವಾದಾಗ ಆ ಯಾವ ಪಕ್ಷ ವಿಲೀನವಾಗುತ್ತದೆಯೋ ಆ ಪಕ್ಷದ ಶಾಸನ ಸಭೆಯ ಸದಸ್ಯರ ಸದಸ್ಯತ್ವ ರದ್ದಾಗುವುದಿಲ್ಲ. ಇದು ಒಂದು ಈ ಪಕ್ಷಾಂತರ ನಿಷೇಧ ಕಾನೂನಿನ ಒಂದು ವಿಶೇಷ ನಿಯಮವಾಗಿರುತ್ತದೆ. ಇನ್ನು ಎರಡನೆಯದಾಗಿ ಲೋಕಸಭೆಯ ಹಾಗೂ ರಾಜ್ಯ ವಿಧಾನಸಭೆಗಳ ಸಭಾಪತಿಯಾಗಲಿ ಉಪಸಭಾಪತಿಯಾಗಲಿ ತಾನು ಆಯ್ಕೆಯಾದ ಪಕ್ಷವನ್ನು ತ್ಯಜಿಸಿದರೆ ಇವಾಗ ಶಾಸನಸಭೆಯ ಸದಸ್ಯತ್ವ ಬದ್ಧಾಗುವುದಿಲ್ಲ, ಹಾಗೂ ಇವರು ಸದನದ ಅಧಿವೇಶನದಲ್ಲಿ ತಮ್ಮ ಪಕ್ಷದ ವಿರುದ್ಧವಾಗಿ ಮತ ಚಲಾಯಿಸಿದರೆ ಚಲಾಯಿಸಿದರೂ ಕೂಡ ಇವಾಗ ಶಾಸನಸಭೆಯ ಸದಸ್ಯತ್ವ ಬದ್ಧಾಗುವುದಿಲ್ಲ. ಇದನ್ನು ಕೂಡ ಸಭಾಪತಿಗಳಿಗೆ ವಿಶೇಷ ಅಧಿಕಾರವನ್ನು ಈ ಒಂದು ಪಕ್ಷಾಂತರ ನಿಷೇಧ ಕಾನೂನಿನ ಮೂಲಕ ಕೊಡಲಾಗಿರುತ್ತದೆ. ಪಕ್ಷಾಂತರ ನಿಷೇಧ ಕಾನೂನಿನಿಂದ ಅನರ್ಹಗೊಂಡ ಸದಸ್ಯರು ಸಭಾಪತಿಯ ಆದೇಶದ ವಿರುದ್ಧವಾಗಿ ಉನ್ನತ ನ್ಯಾಯಾಲಯದಲ್ಲಿ ಕಾನೂನಿನ ಸಮರವನ್ನು ನಡೆಸಲು ಅಧಿಕಾರವನ್ನು ಪಡೆದುಕೊಂಡಿರುತ್ತಾರೆ, ಅವಕಾಶವನ್ನು ಪಡೆದುಕೊಂಡಿರುತ್ತಾರೆ. ಯಾಕಂತಂದ್ರೆ ಸಾಮಾನ್ಯವಾಗಿ ಆ ಒಂದು ಲೋಕಸಭೆಯ ಸಭಾಪತಿಯಾದವನು ಯಾವುದೇ ಒಂದು ಲೋಕಸಭೆಯ ಸದಸ್ಯನನ್ನು ಅನರ್ಹಗೊಳಿಸುತ್ತಾನೆ. ಈ ಲೋಕಸಭೆಯ ಸಭಾಪತಿಯ ಆದೇಶದ ವಿರುದ್ಧವಾಗಿ ಆ ಲೋಕಸಭೆಯ ಸದಸ್ಯನು ಸುಪ್ರೀಂ ಕೋರ್ಟ್ನಲ್ಲಿ ಅಥವಾ ಹೈಕೋರ್ಟ್ನಲ್ಲಿ ತನ್ನ ಒಂದು ಕಾನೂನಿನ ಸಮರವನ್ನು ನಡೆಸುವ ಅವಕಾಶವನ್ನು ಪಡೆದುಕೊಂಡಿರುತ್ತಾನೆ. ಇದು ಪಕ್ಷಾಂತರ ನಿಷೇಧ ಕಾನೂನಿಗೆ ಸಂಬಂಧಿಸಿದಂತೆ ಮುಖ್ಯಾಂಶಗಳು. ಇಷ್ಟು ಮುಖ್ಯಾಂಶಗಳನ್ನು ನಾನು ಇವತ್ತಿನ ಅವಧಿಯಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಇದರಲ್ಲಿ ಏನಾದರೂ ಆ ಲೋಪದ ಏನಾದರೂ ಡೌಟ್ಸ್ ಕಂಡು ಬಂದರೆ ನನ್ನ ವಾಟ್ಸಪ್ನಲ್ಲಿ ಸೆಂಡ್ ಮಾಡಲು ತಿಳಿಸುತ್ತೇನೆ. ಇಲ್ಲಿವರೆಗೆ ಯಾವ ವಿದ್ಯಾರ್ಥಿಗಳು ಆ ತಮ್ಮ ಒಂದು ಅನುಭವ ತಮ್ಮ ಒಂದು ಅನಿಸಿಕೆಗಳನ್ನು ಹಂಚಿಕೊಂಡಿಲ್ಲ, ಇನ್ನು ಮುಂದಾದ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಕೇಳಿಕೊಳ್ತೇನೆ.